ತನಿಖಾಧಿಕಾರಿ ಚಾರ್ಜ್ ಶೀಟ್ ಸಲ್ಲಿಸುವಾಗ ಮಾಡುವ ಒಂದು ಸಣ್ಣ ತಪ್ಪು ಇಡೀ ಕೇಸ್ನ ದಾರಿಯನ್ನು ತಪ್ಪಿಸಬಲ್ಲದು. ಆರೋಪಿ ನಿರಪರಾಧಿ ಅಂತ ಬಿಡುಗಡೆ ಆಗಬಹುದು. ಆ ಸ್ಥಿತಿ ಬರಬಾರದು ಅಂತ ಬಹುತೇಕ ತನಿಖಾಧಿಕಾರಿಗಳು ತುಂಬ ಎಚ್ಚರಿಕೆಯಿಂದ ಚಾರ್ಜ್ ಶೀಟ್ ಬರೀತಾರೆ. ಹೇಮಶ್ರೀ ಕೊಲೆ ಕೇಸ್ನಲ್ಲಿ ಕೂಡ ಅದೇ ಆಗಿದೆ. ಈ ಕೇಸ್ನಲ್ಲಿ ಘಟನೆ ನಡೆದ ದಿನ ಸುರೇಂದ್ರ ಬಾಬುನ ಕಾರ್ ಓಡಿಸುತ್ತಿದ್ದ ಡ್ರೈವರ್ ಸತೀಶನನ್ನ ಎರಡನೇ ಆರೋಪಿಯನ್ನಾಗಿಸಿದ್ದಾರೆ ಪೊಲೀಸರು. ಆತನನ್ನ ಆರೋಪಿಯನ್ನಾಗಿ ಮಾಡದೆ ಸಾಕ್ಷಿಯನ್ನಾಗಿ ಮಾಡಿದ್ರೆ ಕೇಸು ಇನ್ನೂ ಗಟ್ಟಿಯಾಗ್ತಿತ್ತು ಅಂತ ವಾದ ಮಾಡೋರೂ ಇದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ತನಿಖಾಧಿಕಾರಿಗೆ ಏನು ಸರಿ ಅನಿಸಿರುತ್ತೋ ಅದನ್ನ ಮಾಡಿರ್ತಾರೆ. ಹೇಮಶ್ರೀ ಕೊಲೆಯಲ್ಲಿ ಡ್ರೈವರ್ ಸತೀಶನ ಪಾತ್ರ ನೇರವಾಗಿ ಇರಲಿಲ್ಲ. ಆದ್ರೆ ಆತ ನಡಿಬಾರದ್ದೇನೋ ನಡೀತಿದೆ ಅನ್ನೋದು ಗೊತ್ತಾದ ನಂತರ ಕೂಡ ಯಾರ ಗಮನಕ್ಕೂ ವಿಷಯ ತರಲಿಲ್ಲ. ಹೇಮಶ್ರೀ ಕೊಲೆಯಾಗಿದ್ದಾಳೆ ಅನ್ನೋದು ಗೊತ್ತಾದ ನಂತರ ತಾನು ಗೋವಾಕ್ಕೆ ಓಡಿ ಹೋಗಿ ತಲೆ ತಪ್ಪಿಸಿಕೊಂಡು ಬಿಟ್ಟ. ಸಿಕ್ಕಿ ಬಿದ್ದ ಮೇಲೆ ಕೊಟ್ಟಿರೋ ಹೇಳಿಕೆಯಲ್ಲಿ ಆವತ್ತು ಏನು ನಡೀತು ಅನ್ನೋದರ ವಿವರಣೆ ಇದೆ. ದಾರಿ ಮಧ್ಯೆ ಆಗಾಗ್ಗೆ ಹೇಮಶ್ರೀಯವರು ತಾನು ಬರುವುದಿಲ್ಲ, ವಾಪಸ್ ಮನೆಗೆ ಕರೆದುಕೊಂಡು ಹೋಗುವಂತೆ ಗಲಾಟೆ ಮಾಡುತ್ತಿದ್ದುದು ನನಗೆ ಕೇಳಿಸುತ್ತಿತ್ತು. ಆಗ ಕಾರ್ನಲ್ಲಿ ಡ್ರೈವರ್ ಸೀಟಿಗೂ ಮತ್ತು ಅವರು ಕುಳಿತಿದ್ದ ಸೀಟ್ಗೂ ಎತ್ತರ ಇದ್ದಿದ್ದರಿಂದ ನನಗೆ ಸುರೇಂದ್ರ ಬಾಬು ಏನು ಮಾಡುತ್ತಿದ್ದರೂ ಕಾಣಿಸುತ್ತಿರಲಿಲ್ಲ. ಆದರೆ ಹೇಮಶ್ರೀ ಗೊರ್ ಗೊರ್ ಅಂತ ಶಬ್ದ ಮಾಡುತ್ತಿದ್ದುದು ಕೇಳಿಸುತ್ತಿತ್ತು. ನಾನು ಗಾಡಿ ಓಡಿಸ್ತಾ ಇದ್ದಿದ್ದರಿಂದ ಹಿಂದಕ್ಕೆ ನೋಡಲು ಸಾಧ್ಯವಿರಲಿಲ್ಲ. ಆದರೆ ಸುರೇಂದ್ರ ಬಾಬು ತಮ್ಮ ಹೆಂಡತಿಯನ್ನ ತಮ್ಮ ಕಡೆಗೆ ತಲೆ ಮಾಡಿಸಿಕೊಂಡು ಮಲಗಿಸಿಕೊಂಡಿದ್ದರು. ಮಾರ್ಗ ಮಧ್ಯದಲ್ಲಿ ಸುರೇಂದ್ರ ಬಾಬು ಅವರಿಗೆ ಅಕ್ಕಾಗೆ ಏನಾಗಿದೆ ಎಂದು ವಿಚಾರಿಸಲಾಗಿ ನಿನಗ್ಯಾಕೆ ಸುಮ್ಮನೆ ನಡೆಯೋ ಅಂದ್ರು. ಅಲ್ಲಿಗೆ ಹೇಮಶ್ರೀ ಪ್ರಾಣ ಬಿಡೋ ಸಂದರ್ಭದಲ್ಲಿ ಡ್ರೈವರ್ ಸತೀಶ ಅಲ್ಲೇ ಇದ್ರೂ ಕೂಡ ಆತ ಪ್ರತ್ಯಕ್ಷ ಸಾಕ್ಷಿ ಅಲ್ಲ ಅಂದಂಗಾಯ್ತು. ಈ ವಿಷಯ ಪ್ರಾಸಿಕ್ಯೂಷನ್ನ ಪೀಕಲಾಟಕ್ಕೆ ತಳ್ಳದ್ರೆ ಡಿಫೆನ್ಸ್ ಅಡ್ವೊಕೇಟ್ಗೆ ಅನುಕೂಲಕರ. ಒಂದು ವೇಳೆ ವಿಚಾರಣೆ ಆರಂಭವಾದ ನಂತರ ಡ್ರೈವರ್ ಸತೀಶ ಮಾಫಿ ಸಾಕ್ಷಿಯಾದರೂ ಹೆಚ್ಚಿನ ಪ್ರಯೋಜನ ಆಗೋ ಸಂಭವಗಳು ಕಡಿಮೆ. ಫಾರ್ಮ್ ಹೌಸ್ಗೆ ಡ್ರಾಪ್ ಮಾಡಿದ ನಂತರ ಸುರೇಂದ್ರ ಬಾಬು ಹತ್ರ 3,000 ಪಡೆದು ವಾಪಸ್ ಬಂದು ಬಿಟ್ಟೆ ಅಂತಾನೆ ಸತೀಶ. ಸುರೇಂದ್ರ ಬಾಬು ಅವರು ಯಾವಾಗಲೂ ಅವರು ಕಾರು ನಿಲ್ಲಿಸುತ್ತಿದ್ದ ಅವರಿಗೆ ಸೇರಿದ ಮಲ್ಲೇಶನ ಪಳ್ಳ್ಯದಲ್ಲಿರುವ ಶ್ರೀಮತಿ ಮುನಿಯಮ್ಮ ಬಿ ರಾಮಯ್ಯ ಪಾರ್ಟಿ ಹಾಲ್ನ ಹಿಂಭಾಗದ ಖಾಲಿ ಜಾಗದಲ್ಲಿ ಕಾರನ್ನ ನಿಲ್ಲಿಸಿ ಕೀಯನ್ನ ಕಾರ್ನಲ್ಲೇ ಬಿಟ್ಟು ನಾನು ನಮ್ಮ ಮನೆಗೆ ಹೊರಟು ಹೋದೆ. ಎಂದಿನಂತೆ ಕೆಲಸಕ್ಕೆ ಹೋಗಿ ಕೆಲಸ ಮುಗಿದ ನಂತರ ಮನೆಗೆ ಬಂದೆ. ಆಗ ನಮ್ಮ ಮನೆಯ ಮಾಲೀಕರ ಅಳಿಯ ಗಣೇಶ್ ರವರು ನನಗೆ ಫೋನ್ ಮಾಡಿ ಹೇಮಶ್ರೀ ಸತ್ತು ಹೋಗಿದ್ದಾರೆಂದು ತಿಳಿಸಿದರು. ದಿನಾಂಕ 11/10/2012 ಬೆಳಗ್ಗೆ 8:45 ಸಮಯದಲ್ಲಿ ಟಿವಿಯಲ್ಲಿ ಹೇಮಶ್ರೀಯವರ ನಿಗೂಢ ಸಾವು, ಅನುಮಾನಾಸ್ಪದ ಸಾವು ಎಂದು ಪ್ರಸಾರವಾಗುತ್ತಿದ್ದು ಹಾಗೂ ಸುರೇಂದ್ರ ಬಾಬುರವರ ಡ್ರೈವರ್ ಸತೀಶ ಎಂದು ನನ್ನ ಹೆಸರು ಬಂತು. ಇದರಿಂದ ಭಯಪಟ್ಟು ನಾನು ಗೋವಾಗೆ ಹೊರಟು ಹೋದೆ. ಈ ಹೇಳಿಕೆ ಸಾಮಾನ್ಯದ್ದೆನಿಸಿದ್ರೂ ಇದರಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಸುರೇಂದ್ರ ಬಾಬುಗೆ ಸೇರಿದ ಜಾಗದಲ್ಲಿ ಅವರ ಕಾರನ್ನ ಪಾರ್ಕ್ ಮಾಡಿ ಕೀನ ಅದರಲ್ಲೇ ಬಿಟ್ಟು ಹೊರಟು ಹೋದೆ ಅಂತಾನೆ ಸತೀಶ. ಆ ನಂತರ ಆ ಕಾರ್ನಲ್ಲಿ ಕ್ಲೋರೋಫಾರ್ಮ್ ಬಾಟ್ಲಿ ವಶಪಡಿಸಿಕೊಂಡಿದ್ದೀವಿ ಅಂತ ಪೊಲೀಸರು ಹೇಳ್ತಾರೆ. ಕೀ ಅಲ್ಲೇ ಇದ್ದ ಕಾರ್ನಲ್ಲಿ ಕ್ಲೋರೋಫಾರ್ಮ್ ಬಾಟಲ್ ಇಟ್ಟು ಅದನ್ನ ವಶಪಡಿಸಿಕೊಳ್ಳೋ ನಾಟಕ ಮಾಡಲಾಗಿದೆ ಅಂತ ಸುರೇಂದ್ರ ಬಾಬು ಪರ ವಕೀಲರು ವಾದಿಸಿದರೆ ಆಶ್ಚರ್ಯ ಇಲ್ಲ. ಒಟ್ನಲ್ಲಿ ಡ್ರೈವರ್ ಸತೀಶ ಏನು ಹೇಳಿದ್ರು ಅದು ಸುರೇಂದ್ರ ಬಾಬುಗೆ ಮುಳುವಾಗಲಾರದು. ಹುಡುಕ್ತಾ ಹೋದ್ರೆ ಇಂಥ 100 ಇಂಟ್ರೆಸ್ಟಿಂಗ್ ವಿಷಯಗಳಿವೆ ಚಾರ್ಜ್ ಶೀಟ್ನಲ್ಲಿ. ಇನ್ನೇನಿದ್ರು ವಿಚಾರಣೆ ಹೇಗೆ ನಡೆಯುತ್ತೆ ಅನ್ನೋದೊಂದೇ ಕುತೂಹಲ. ಇಷ್ಟೆಲ್ಲ ಆದ ನಂತರ ಸುರೇಂದ್ರ ಬಾಬುಗೆ ಶಿಕ್ಷೆಯಾಗಬೇಕು ಅಂದರೆ ಈ 271 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಹೇಳಿಕೆ ಕೊಟ್ಟವರೆಲ್ಲ ನ್ಯಾಯಾಲಯಕ್ಕೆ ಬಂದು ಯಥಾವತ್ತಾಗಿ ಸಾಕ್ಷಿಯನ್ನು ನುಡಿಬೇಕು. ಹೇಮಶ್ರೀಯ ಮನೆಯವರು ತಮ್ಮ ಮಗಳ ಹಂತಕನಿಗೆ ಶಿಕ್ಷೆಯಾಗಬೇಕು ಅಂತ ಶಕ್ತಿ ಮೀರಿ ಪ್ರಯತ್ನ ಪಡಬೇಕು. ಇಷ್ಟೆಲ್ಲ ಆದರೆ ಆ ಸುಂದರಿಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇಲ್ಲದಿದ್ದರೆ ಖುಲಾಸೆಯಾದ ಪ್ರಕರಣಗಳ ಲಿಸ್ಟ್ನಲ್ಲಿ
ಹೇಮಶ್ರೀ ಕೊಲೆ ಪ್ರಕರಣ ಕೂಡ ಸೇರಿ ಹೋಗುತ್ತೆ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.